ವಿಜೇಂದ್ರ ಮುಂದಿದೆ ಸಾಲು ಸಾಲು ಸವಾಲು ಬಿಎಸ್ವೈ ವೈ ಪುತ್ರ ಅನ್ನೋದೇ ಅತಿ ದೊಡ್ಡ ಜವಾಬ್ದಾರಿ ಅಪ್ಪನ ಹಾದಿಯಲ್ಲೇ ಸಾಕ್ತಾರ ಜೂನಿಯರ್ ಹುಲಿ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರು ಗೊತ್ತಿಲ್ಲ ರಾಜ್ಯಾಧ್ಯಕ್ಷರು ಬದಲಾಯ್ತ ಇಲ್ಲ ವಿಪಕ್ಷ ನಾಯಕರು ಇಲ್ಲ ಈ ಹೇಳಿಕೆ ಕೇಳಿ 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 ಬಿಜೆಪಿಯವರೆಗೂ ಸಾಕಾಗಿತ್ತು ಕಾಂಗ್ರೆಸ್ ಇನ್ ಮೇಲೆ ಹಂಗೆಲ್ಲ ಹೇಳಂಗಿಲ್ಲ ಎಸ್ ಯಡಿಯೂರಪ್ಪನವರ ಪುತ್ರ ಶಿಕಾರಿಪುರದ ಶಾಸಕ ಬಿ ವೈ ವಿಜಯೇಂದ್ರ ಇದೀಗ ರಾಜ್ಯಾಧ್ಯಕ್ಷ ಒಂಥರ ಯಂಗ್ ಇಂಡಿಯಾ ಅಂತಾರಲ್ಲ ಟೀಮ್ ಇಂಡಿಯಾಗೆ ಹಂಗೆ ಇದೀಗ ಯಂಗ್ ಬಿ ಜೆ ಪಿ ಯುವ ನಾಯಕತ್ವದಲ್ಲಿ ಬಿ ಜೆ ಪಿ ಲೋಕಸಭಾ ಚುನಾವಣೆಯನ್ನು ಹೇಗೆ ಹೆದರಿಸುತ್ತೆ ಅನ್ನೋದು ಅತಿ ದೊಡ್ಡ ಚರ್ಚಾ ವಿಚಾರ ಹಾಗಾದರೆ ಆಗಿದ ತಕ್ಷಣ ಮುಗ್ದೋಗ್ಬಿಡ್ತ ಬಿ ವೈ ವಿಜಯೇಂದ್ರ ಆರಾಮಾಗಿರ್ಬೋದ ನೋ ನೆವರ್ ಬಿ ವೈ ವಿಜಯೇಂದ್ರಾಗೆ ಸಾಲು ಸಾಲು ಸವಾಲುಗಳಿವೆ ಅವೆಲ್ಲವನ್ನ ಮೆಟ್ಟಿ ನಿಂತಿ ಎಲ್ಲಕ್ಕಿಂತ ದೊಡ್ಡ ಜವಾಬ್ದಾರಿ ಅಂದರೆ ಯಡಿಯೂರಪ್ಪ ಅವ್ರ ಮಗ ಅನ್ನೋದು ಸುಮ್ಮನೆ ಯಾರೋ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗ್ಬಿಟ್ಟಿದ್ರೆ ಸವಾಲನ್ನ ಸ್ವೀಕರಿಸ್ಬೇಕಿತ್ತು ಸ್ವೀಕರಿಸ್ಬೋದಿತ್ತು ಆದ್ರಿಗ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಅನ್ನೋ ಬ್ರ್ಯಾಂಡನ್ನು ಬಿಟ್ಟು ಸಾಕ್ತೀನಿ ಅಂದರೂ ಕೂಡ ಅದು ಪದೇ 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 ಬೆನ್ನಿಗೆ ಬೀಳ್ತಾನೆ ಇರುತ್ತೆ ಏನು ಹಿಂಗೆ ಮಾಡಿಬಿಟ್ಟ ಯಡಿಯೂರಪ್ಪ ಅವ್ರ ಮಗ ಅಂತಾರೆ ಹೊರತು ವಿಜೇಂದ್ರ ಯಾಕೆ ಹಿಂಗೆ ಮಾಡ್ದ ಅನ್ನೋಲ್ಲ ತುಂಬ ಅದ್ಭುತವಾಯ್ತಂದ್ರೆ ಎಷ್ಟ್ಯಾರು ಯಡಿಯೂರಪ್ಪ ಅವ್ರ ಮಗ ಅಲ್ವಾ ಹುಲಿ ಹೊಟ್ಟೆಲ್ ಹುಲಿನೇ ಹುಟ್ಟೋದು ಅನ್ನಂಗೆ ಹೇಳ್ತಾರೆ ಹೊರ್ತು ವಿಜಯೇಂದ್ರ ಅಂತ ಹೇಳಲ್ಲ ಏನೇ ಮಾಡಿದ್ರು ಯಡಿಯೂರಪ್ಪ ಅವ್ರ ಹೆಸರು ಬಂದೇ ಬರುತ್ತೆ ಹಾಗಾದರೆ ವಿಜೇಂದ್ರ ಅವ್ರಿಗಿರುವಂಥ ಸವಾಲೇನು ಎಸ್ ಮೊದಲನೇ ಸವಾಲು ಹಿರಿಯ ಕಿರಿಯ ನಾಯಕರುಗಳನ್ನು ಸಮತೋಲನದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಂತ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ ಅವರುಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸಿ ಸಿಟಿ ರವಿ ಬಸನಗೌಡ ಪಾಟೀಲ್ ಯತ್ನಾಳ್ ಸೋಮಣ್ಣ ಅಶ್ವಥ್ ನಾರಾಯಣ್ ಸುನಿಲ್ ಕುಮಾರ್ ಬಸವರಾಜ್ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಸಿ ಪಿ ಯೋಗೇಶ್ವರ್ ಅರವಿಂದ್ ಬೆಲ್ಲದ್ ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಇನ್ಕ್ಲೂಡಿಂಗ್ ರೇಣುಕಾಚಾರ್ಯ ಕೂಡ ಬಟ್ ರೇಣುಕಾ ಜೊತೆ ರೇಣುಕಾಚಾರ್ಯ ಜೊತೆ ಏನು ಸಮಸ್ಯೆ ಆಗಲ್ಲ ಉಳಿದಿರುವ ಎಲ್ಲ ನಾಯಕರುಗಳನ್ನು ಸಮತೋಲನದಲ್ಲಿ ತೆಗೆದುಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾಯಕತ್ವವನ್ನು ನಿಭಾಯಿಸಬೇಕು ಇದು ವಿಜಯನರಾಗಿರುವಂಥ ದೊಡ್ಡ ಸವಾಲು ಹಾಗಾದರೆ ಎರಡನೇ ಸವಾಲು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದಿದ್ದು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಆವಾಗನೂ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಆಗುವ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇತ್ತು ಆದರೂ ಮೋದಿ ಅಲೆಯಲ್ಲಿ ಬಿ ಜೆ ಪಿಯ ಭರವಸೆಯಲ್ಲಿ ಜನ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಸ್ಥಾನನ ಗೆಲ್ಲಿಸಿದ್ರು ಇದೀಗ ವಿಜೇಂದ್ರ ಆಗಿರುವಂಥ ಅತಿ ದೊಡ್ಡ ಸವಾಲು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕೇವಲ ಅರವತ್ತಾರು ಸ್ಥಾನಕ್ಕೆ ಕುಸಿದು ಹೋಗಿದೆ ಅದಕ್ಕೆ ಕಾಯಕಲ್ಪ ಕೊಡುವಂಥ ಅದಕ್ಕೆ ಅತಿ ದೊಡ್ಡ ಫೌಂಡೇಶನ್ ಹಾಕುವಂಥ ಅದಕ್ಕೆ ಅಟ್ಲೀಸ್ಟ್ ಇಪ್ಪತ್ತೈದರಲ್ಲಿ ಇಪ್ಪತ್ತು ಸ್ಥಾನವನ್ನಾದರೂ ಉಳಿಸಿಕೊಳ್ಳುವಂಥ ಅತಿ ದೊಡ್ಡ ಜವಾಬ್ದಾರಿ ವಿಜೇಂದ್ರ ಅವರ ಮೇಲೆ ಇದೆ ಹೀಗಾಗಿ ವಿಜೇಂದ್ರ ಕೈ ಕಟ್ಕೊರಂಗಿಲ್ಲ ವಿಜಯೇಂದ್ರ ಏನೆಲ್ಲ ಮಾಡಿದ್ರು ವಿಜಯೇಂದ್ರ ಸೂಪರ್ ವಿಜೇಂದ್ರ ಇಂಪ್ಯಾಕ್ಟ್ ಪ್ಲೇಯರ್ ವಿಜೇಂದ್ರ ಬೈ ಎಲೆಕ್ಷನ್ ಸ್ಪೆಷಾಲಿಸ್ಟ್ ವಿಜೇಂದ್ರ ಹುಡ್ರಾಗಿನ ರಾಜಕೀಯ ನೋಡೋರೆ ಅವೆಲ್ಲ ಕೌಂಟ್ ಆಗೋಲ್ಲ ಇಲ್ಲಿವರೆಗೂ ಬೇರೆ ಲೆಕ್ಕ ಇನ್ಮೇಲೆ ಬೇರೆ ಲೆಕ್ಕ ಅದು ವಿಜೇಂದ್ರ ಏನು ಮಾಡ್ತಾರೆ ಅನ್ನೋದು ಮೂರನೇ ಸವಾಲು ವಿಜೇಂದ್ರ ಆಗಿರುವಂಥದ್ದು ರಾಜ್ಯದಲ್ಲಿ ಇರುವಂಥ ಕಾಂಗ್ರೆಸ್ ಹಾಲೇ ಗ್ಯಾರಂಟಿಯ ವಿಶ್ವಾಸದ ಮೇಲೆ ನುಡಿದಂತೆ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಗ್ಯಾರಂಟಿ ಅಂದ ತಕ್ಷಣ ನೂರ ಮೂವತ್ತೈದು ಸ್ಥಾನದಲ್ಲಿ ಗೆದ್ದು ಕಳಿಸ್ಬಿಟ್ರು ಪ್ರಚಂಡ ಗೆಲುವು ಹೀಗಾಗಿ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಉಲ್ಟಾ ಮಾಡ್ಕೊಂಡು ಪ್ರತಿತಂತ್ರ ಮಾಡ್ಕೊಂಡು ಕುತಂತ್ರ ಮಾಡಿಕೊಂಡೋ ಅವ್ರಿಗೆ ಬಿಟ್ಟಿದ್ದು ಚುನಾವಣೆಯನ್ನು ಗೆಲ್ಲಿಸಬೇಕು ಲೋಕಸಭೆ ಯಾವುದೇ ಕಾರಣಕ್ಕೂ ಇಪ್ಪತ್ತೈದು ಇದ್ದಿದ್ದು ಹದಿನೈದಕ್ಕೆ ಐದಕ್ಕೆ ಇಳಿಬಾರ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಗೆದ್ದಿದ್ದು ಒಂದೇ ಒಂದು ಅದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಇನ್ನೊಂದು ಜೆ ಡಿ ಎಸ್ ಪ್ರಜ್ವಲ್ ರೇವಣ್ಣ ಮತ್ತೊಂದು ಸ್ವಾಭಿಮಾನಿಯಾಗಿ ಸುಮಲತಾ ಮಂಡ್ಯ ಹಾಗಾಗಿ ಇಪ್ಪತ್ತೈದು ಗೆದ್ದಿದ್ರು ಬಿ ಜೆ ಪಿ ಅಟ್ಲೀಸ್ಟ್ ಇಪ್ಪತ್ತಾರು ಉಳಿಸ್ಕೊಂಡ್ರೆ ವಿಜೇಂದ್ರ ಕೆಪಾಸಿಟಿ ಈ ಕಡೆ ಕಾಂಗ್ರೆಸ್ ಇಪ್ಪತ್ತು ಸ್ಥಾನವನ್ನು ಕನಿಷ್ಠ ಗೆದ್ದೇ ಗೆಲ್ತೀವಿ ಅಂತ ಸಾಕ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿ ಮಾಡಬೇಕು ಇದು ಕೂಡ ವಿಜಯನರ ಮೇ ಮುಂದಿರುವ ಅತಿ ದೊಡ್ಡ ಸವಾಲು ಮತ್ತೊಂದು ಅತಿ ದೊಡ್ಡ ಸವಾಲು ಪಕ್ಷದಲ್ಲಿ ಇರುವಂತಹ ಹಿರಿಯ ಕಿರಿಯ ಸಮತೋಲನ ಈಗಾಗಲೇ ಈ ಮೊದಲೇ ಹೇಳಿದೆ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಜನ ಕೈ ತಪ್ಪಿಸಿದ್ರು ಟಿಕೆಟ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಹೆಚ್ಚು ಕಡಿಮೆ ಐದು ಸೀಟ್ ಕೇಳ್ತಾವ್ರೆ ನಾಲ್ಕು ಜೆ ಡಿ ಎಸ್ಸಿಗೆ ಕೊಟ್ಟರು ಅಂತ ಅಂದುಕೊಂಡರು ಬಿ ಜೆ ಪಿಗಳು ಕಳೆದ ಇಪ್ಪತ್ತ್ನಾಲ್ಕು ಒಂದಷ್ಟು ಜನ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಬಚ್ಚೇಗೌಡರು ನಿಲ್ಲಲ್ಲ ಅಂದರು ಸದಾನಂದ ಗೌಡ್ರು ನಿಲ್ಲಲ್ಲ ಅಂದವ್ರೆ ಉದಾಸಿಯವ್ರು ನಿಲ್ಲಲ್ಲ ಅಂದವ್ರೆ ಕೆಲವರಿಗೆ ವಯಸ್ಸಿನ ಫ್ಯಾಕ್ಟರು ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಬಿ ಜೆ ಪಿ ಕ್ಷೇತ್ರಗಳು ಸ್ಪರ್ಧಿಸೋಕೆ ಅಂತ ಅಂದ್ಕೊಂಡ್ರು ಹದಿನಾಲ್ಕರಿಂದ ಹದಿನೈದು ಜನ ಏಜ್ ಫ್ಯಾಕ್ಟ್ರು ಮತ್ತೊಂದು ಮಗದೊಂದು ಕಾಂಟ್ರವರ್ಸಿ ಅಂತ ಹಿಂದೆ ಸರಿಬೇಕಾಗುತ್ತೆ ಹಾಗಾದರೆ ಟಿಕೆಟ್ ಮಿಸ್ ಆದರೆ ರೊಚ್ಚಿಗೇಳೋರು ಯಾರು ಟಿಕೆಟ್ ಸಿಗದಿದ್ರೆ ರೊಚ್ಚಿಗೇಳೋರು ಯಾರು ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥ ಅತಿ ದೊಡ್ಡ ಸವಾಲು ಇದು ಆ್ಯಕ್ಚುಲಿ ಅತಿ ದೊಡ್ಡ ಸವಾಲು ಇದು ಇದನ್ನು ಸರಿಪಡಿಸಿದ್ರೆ ವಿಜೇಂದ್ರ ಗೆದ್ದಾಗೆ ಹಾಗಾಗಿ ಅಷ್ಟು ಸುಲಭ ಇಲ್ಲ ಮತ್ತೊಂದು ಕಡೆ ಈಗಾಗಲೇ ಹೇಳಿದೆ ವಿಜಯೇಂದ್ರ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಅವರ ಹೆಸರು ಹೇಳ್ಕಂಡು ಅವ್ರು ಆಡಳಿತ ಮುಂದುವರ್ಸೋಕ್ಕಾಗಲ್ಲ ಯಡಿಯೂರಪ್ಪ ಅವರನ್ನು ಬಿಟ್ಟು ತಮ್ಮದೇ ಆದ ಸೆಲ್ಫ್ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು ಯಡಿಯೂರಪ್ಪ ಅವರ ವರ್ಚಸ್ಸಿಗೆ ಸಣ್ಣ ಚ್ಯುತಿ ಕೂಡ ಬರಬಾರ್ದು ಹೀಗಾಗಿ ಅದು ಕೂಡ ಮತ್ತೊಂದು ಸವಾಲು ಎಲ್ಲಕ್ಕಿಂತ ಹೆಚ್ಚಾಗಿ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ನಾಯಕನಾಗಿ ಬೆಳೆಯುವುದರ ಜೊತೆಯಲ್ಲೇ ಬೇರೆ ಇತರ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಗಬೇಕಾದಂಥ ಅನಿವಾರ್ಯತೆ ವಿಜಯೇಂದ್ರ ಅವ್ರಿಗಿದೆ ಹೀಗಾಗಿ ವಿಜಯೇಂದ್ರ ಒಂದಲ್ಲ ಎರಡಲ್ಲ ಸಾಲು 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 ಸವಾಲುಗಳನ್ನು ಮೆಟ್ಟಿ ನಿಂತು ಸಾಗಲೇಬೇಕು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಸೋತ ಮೇಲೆ ನಮಗೆ ಸಾಂತ್ವನ ಹೇಳೋರಿಲ್ಲ ನಮಗೆ ಸಾಂತ್ವನ ಹೇಳೋರಿಲ್ಲ ನಮಗೆ ಸಾಕಾಗಿದೆ ಅಂತ ಒಂದಷ್ಟು ಜನ ಕಾಲನ್ನು ಮುಂದಕ್ಕೆ ಇಟ್ಟು ಒಂದು ಕಾಲನ್ನ ಕೆ ಪಿ ಸಿ ಸಿಲಿ ಇಟ್ಬಿಟ್ಟವ್ರು ಎಸ್ ಪಕ್ಷ ಬಿಡೋಕೆ ಹೊರಟಿರೋರನ್ನ ಅದು ಯಾವ ನಂಬಿಕೆ ಮೇಲೋ ಅದು ಯಾವ ಬೇಡಿಕೆ ಮೇಲೋ ಅದು ಯಾವ ಆಮಿಷದ ಮೇಲೋ ಗೊತ್ತಿಲ್ಲ ಕಟ್ಟಿಟ್ಟುಕೊಳ್ಳಬೇಕಾದ ಜವಾಬ್ದಾರಿ ಕೂಡ ವಿಜೇಂದ್ರ ಅವರ ಮೇಲೆ ಇದೆ ಎಸ್ ವೀಕ್ಷಕರು ಹೀಗಾಗಿ ವಿಜೇಂದ್ರ ಅವರು ಸಾಲು ಸಾಲು ಸವಾಲುಗಳೊಂದಿಗೆ ಈ ಬಾರಿ ರಾಜ್ಯಾಧ್ಯಕ್ಷರಾಗಿ ಲೋಕಸಭಾ ಚುನಾವಣೆಯನ್ನು ನಡೆಸಬೇಕು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಅಧ್ಯಕ್ಷರಾದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಭಾರಿ ಸಂಕಷ್ಟದಲ್ಲಿ ಸಿಲುಕಿತ್ತು ಆದರೆ ಡಿ ಕೆ ಶಿವಕುಮಾರ್ ಎಲ್ಲವನ್ನ ಮೆಟ್ಟಿ ನಿಂತಿ ಪಕ್ಷವನ್ನೇ ಅಧಿಕಾರಕ್ಕೆ ತಂದರು ಅದನ್ನು ಮೀರಿದ ಸವಾಲು ಈಗ ವಿಜೇಂದ್ರ ಮೇಲಿದೆ ಹೇಗೆ ನಿಭಾಯಿಸ್ತಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಎಲ್ಲರನ್ನ ಗೆಲ್ತಾರಾ ಪಕ್ಷವನ್ನು ಮತ್ತೆ ಮತ್ತೆ ಸಂಘಟಿಸಿ ಲೈಮ್ಲೈಟ್ಗೆ ಬಿಜೆಪಿನ ತೊಗೊಬರ್ತಾರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು